ಹಾಯ್ ಫ್ರೆಂಡ್ಸ್, ಇವತ್ತು ಭಾರತ ದೇಶದಲ್ಲಿ ತುಂಬ ಹೈವೇಗಳಿವೆ. ಅವುಗಳಲ್ಲಿ ಕೆಲವು ಅಂತಾರಾಷ್ಟ್ರೀಯ ಹೈವೇಗಳು ಮತ್ತು ಕೆಲವು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ನಾವು ಇಂದು ಹೇಳೋ ಹೊರಟಿರೋದು ದೆವ್ವಗಳಿರೋ ಹೈವೇಗಳ ಬಗ್ಗೆ. ಆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೇಳೋ ಹೊರಟಿರೋದು ಮೋಸ್ಟ್ ಹಾಂಟೆಡ್ ಹೈವೇಗಳ ಬಗ್ಗೆ. ಇದರಲ್ಲಿ ದೆವ್ವಗಳ ಕಾಟವಿದೆ. ಈ ಹೈವೇಗಳಲ್ಲಿ ತುಂಬ ಜನ ಸುತ್ತಿದ್ದಾರಂತೆ. ಇಂತಹ ಹೈವೇಗಳಲ್ಲಿ ರಾತ್ರಿಯ ವೇಳೆ ಸಂಚಾರವೇ ಇರುವುದಿಲ್ಲ. ಹಾಗಾದರೆ ಆ ಹೈವೇಗಳು ಯಾವುವು ಎಂದು ನೋಡೋಣ. ದೆಹಲಿ ಜೈಪುರ ಹೈವೇ, ಬಾನಗಢ್ ಹೆದರಿಸುವ ಕೋಟೆ ನಿಮಗೆಲ್ಲ ತಿಳಿದಿರಬಹುದು, ಯಾಕಂದರೆ ಇದು ಈ ರಸ್ತೆಯಲ್ಲೇ ಇದೆ. ದೆಹಲಿ ಜೈಪುರ ಹೈವೇಯಲ್ಲಿ ಹೆದರಿಸುವ ಶಬ್ದ ರಾತ್ರಿಯ ವೇಳೆ ಜೋರಾಗಿ ಕೇಳಿಬರುತ್ತದೆ. ಅಲ್ಲಿ ಸಂಚರಿಸುವ ಡ್ರೈವರ್ಗಳು ಅಂತಹ ಹಲವು ಅನುಭವಗಳನ್ನು ಎದುರಿಸುತ್ತಾರೆ. ಅವರು ಅಲ್ಲಿ ಹೇಳಲಾಗದ ಅನುಭವಗಳು ನಡೆಯುತ್ತದೆ ಎಂದು ಹೇಳಿದ್ದಾರೆ. ಇದು ಬಾನಗಢ್ನ ಕೋಟೆಯ ಅಕ್ಕಪಕ್ಕದಲ್ಲೇ ನಡೆಯುತ್ತದೆ. ಬೇಸಂಟ್ ಅವೆನ್ಯೂ ರೋಡ್, ಚೆನ್ನೈ. ಬೆಳಗ್ಗೆ ಆದ ಸ್ವಲ್ಪ ಸಮಯದಲ್ಲಿ ಈ ರಸ್ತೆ ತುಂಬ ಜನರಿಂದ ಕೂಡಿರುತ್ತದೆ. ಆದರೆ ಸೂರ್ಯ ಮುಳುಗುವುದರ ಜೊತೆಗೆ ಇಲ್ಲಿ ಹೆದರಿಸುವ ಶಬ್ದಗಳು ಮತ್ತು ಅಗೋಚರ ಶಕ್ತಿಗಳು ಉದಯಿಸುತ್ತವೆ. ಜನರು ಹೇಳುವ ಪ್ರಕಾರ ಅವರಿಗೆ ಇಲ್ಲಿ ಯಾರೋ ಹೊಡೆದಂತಹ ಮತ್ತು ನಡೆಯುತ್ತಿರುವಾಗಲೇ ಅವರನ್ನು ದೂರಕ್ಕೆ ಎತ್ತಿ ಎಸೆದಂತಹ ಅನುಭವವಾಗಿದೆ ಅಂತೆ. ಇಂತಹ ಒಂದು ಅಗೋಚರ ಶಕ್ತಿ ಇಲ್ಲಿ ದಿನವೂ ಜನರನ್ನು ಕಾಡುತ್ತಿದೆ. ಬ್ಲೂ ಕ್ರಾಸ್ ರೋಡ್, ಚೆನ್ನೈ. ಚೆನ್ನೈನ ಈ ರೋಡಿನಲ್ಲಿ ತುಂಬ ಆತ್ಮಹತ್ಯೆಗಳು ಸಂಭವಿಸಿದೆ ಅಂತೆ. ಜನರು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆತ್ಮಗಳು ಸಂಚರಿಸುತ್ತವೆ ಎಂದು ಹೇಳುತ್ತಾರೆ. ಕತ್ತಲೆಯಲ್ಲಿ ಜನರು ಇಲ್ಲಿ ಬಿಳಿಯ ಒಂದು ಆಕೃತಿಯನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ, ಮತ್ತದು ದೂರದವರೆಗೆ ಇವರೊಟ್ಟಿಗೆ ನಡೆದುಕೊಂಡು ಬರುತ್ತದೆ ಅಂತೆ. NH 209, ಸತ್ಯಮಂಗಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕಾರಿಡಾರ್. ಆಗ ಈ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಕಾಡಿನಲ್ಲಿ ವೀರಪ್ಪನ ಭಯ ಇರುತ್ತಿತ್ತು. ಆದರೆ ಈಗ ಭಯಾನಕ ಶಬ್ದಗಳು ಮತ್ತು ಬೆಳಕು ಬಿಳಿಯ ಆಕೃತಿಗಳು ತೊಂದರೆ ಕೊಡುತ್ತವೆ. ಕೆಲವರು ಈ ರಸ್ತೆಯಲ್ಲಿ ವೀರಪ್ಪನ ಭೂತ ಇದೆ ಎಂದು ಹೇಳುತ್ತಾರೆ. ಕಾಶೇದಿ ಘಾಟ್, ಮುಂಬೈ ಗೋವಾ ಹೈವೇ. ಈ ರಸ್ತೆ ಕೂಡ ತುಂಬಾ ಭಯಾನಕವಾಗಿದೆ. ಈ ರಸ್ತೆಯಲ್ಲಿ ಎಷ್ಟೋ ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುವುದು ಒಂದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಯಾರು ಈ ರಸ್ತೆಯಲ್ಲಿ ಜೀವವನ್ನು ಉಳಿಸಿಕೊಂಡಿದ್ದಾರೋ, ಯಾವುದೋ ರೀತಿಯಲ್ಲಿ ಸಾವಿನಿಂದ ಹೊರಬಂದಿದ್ದಾರೋ, ಅವರು ಹೇಳುವ ಪ್ರಕಾರ ರಾತ್ರಿಯ ಸಮಯದಲ್ಲಿ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷವಾಗುತ್ತಾರೆ ಮತ್ತು ಗಾಡಿಯನ್ನು ನಿಲ್ಲಿಸಲು ಸೂಚನೆ ಮಾಡುತ್ತಾರೆ. ಇದರಿಂದ ಈ ರಸ್ತೆಯಲ್ಲಿ ಗಾಡಿ ನಿಲ್ಲಿಸುವುದು ಅಸಾಧ್ಯವಾಗುತ್ತದೆ ಮತ್ತು ಯಾರು ಗಾಡಿ ನಿಲ್ಲಿಸುವುದಿಲ್ಲವೋ ಅವರಿಗೆ ಆಕ್ಸಿಡೆಂಟ್ ಆಗುತ್ತದೆ. ಸ್ಟೇಟ್ ಹೈವೇ 49, ಇದನ್ನು ಈಸ್ಟ್ ಕೋಸ್ಟ್ ರೋಡ್ ಎಂದು ಕರೆಯುತ್ತಾರೆ. ಇದೊಂದು 2-ಲೈನ್ನ ಹೈವೇ ಆಗಿದೆ ಮತ್ತಿದು ಪಶ್ಚಿಮ ಬಂಗಾಳವನ್ನು ಸೇರುತ್ತದೆ. ಚೆನ್ನೈನಿಂದ ಪಾಂಡಿಚೇರಿಯ ಈ ರಸ್ತೆ ಭೂತಗಳಿಂದ ತುಂಬ ಭಯಂಕರವಾಗಿದೆ. ಇಲ್ಲಿನ ಡ್ರೈವರ್ಗಳು ಹೇಳುವ ಪ್ರಕಾರ ಮಧ್ಯರಾತ್ರಿ ಈ ರಸ್ತೆಯಲ್ಲಿ ಒಬ್ಬಳು ಹೆಂಗಸು ಬಿಳಿ ಸೀರೆಯನ್ನು ಉಟ್ಟುಕೊಂಡು ಬಂದು ರಸ್ತೆ ಮಧ್ಯದಲ್ಲಿ ನಿಲ್ಲುತ್ತಾರೆ. ಇದರಿಂದ ಅವರ ಏಕಾಗ್ರತೆ ತಪ್ಪುತ್ತದೆ ಮತ್ತು ಆಕ್ಸಿಡೆಂಟ್ ಆಗುತ್ತದೆ. ಆ ಹೆಂಗಸು ಕಾಣಿಸಿಕೊಂಡ ನಂತರ ಡ್ರೈವರ್ಗಳಿಗೆ ರಾತ್ರಿಯ ತಾಪಮಾನ ಆಕಸ್ಮಿಕವಾಗಿ ಕುಂಠಿತವಾದ ಅನುಭವವಾಗುತ್ತದೆ ಮತ್ತು ಮೈಯಲ್ಲಿ ಒಂದು ಕಂಪನ ಉಂಟಾಗುತ್ತದೆ. NH 33, ರಾಂಚಿ ಜಮ್ಶೇದ್ಪುರ್ ಹೈವೇ. ಇದೊಂದು ದೇಶದ ಏಕಮಾತ್ರ ಹೈವೇ ಆಗಿದೆ. ಇಲ್ಲಿ ಸ್ವಾಭಾವಿಕಕ್ಕಿಂತ ಅಸ್ವಾಭಾವಿಕ ಘಟನೆಗಳೇ ಜಾಸ್ತಿ ನಡೆಯುತ್ತವೆ, ಯಾಕೆಂದರೆ ಈ ರಸ್ತೆಯಲ್ಲಿ ಭೂತಗಳಿಂದಲೇ ಜಾಸ್ತಿ ಹತ್ಯೆಯಾಗುತ್ತದೆ. ರಸ್ತೆಯನ್ನು ಪಾರು ಮಾಡಲು ಜನ ಹೆದರುತ್ತಾರೆ, ಯಾಕಂದರೆ ಈ ರಸ್ತೆಯ ಎರಡೂ ಪಕ್ಕದಲ್ಲಿ ಮಂದಿರವಿದೆ ಅಂತೆ. ಆದ್ದರಿಂದ ಈ ಮಂದಿರವನ್ನು ಪೂಜೆ ಮಾಡದೇ ಇರುವುದರಿಂದ ಭೂತ ಇಲ್ಲಿ ಸಂಚರಿಸುವ ಜನರಿಗೆ ತೊಂದರೆಯನ್ನು ಕೊಡುತ್ತದೆ.
ಈ ರಸ್ತೆಯಲ್ಲಿ ಸಂಚರಿಸುವ ಡ್ರೈವರ್ಗಳ ಪ್ರಕಾರ ಇಲ್ಲಿ ಬಿಳಿಯ ಸೀರೆಯನ್ನು ಉಟ್ಟ ಒಂದು ಎತ್ತರದ ಆಕೃತಿ ಕಾಣಸಿಗುತ್ತದೆ. ಮಾರ್ವೆ ಮೌಂಟ್ ಐಸ್ಲ್ಯಾಂಡ್, ಮುಂಬೈ. ಮುಂಬೈನ ಮಾರ್ವೆ ಮೌಂಟ್ ಐಸ್ಲ್ಯಾಂಡ್ ಎಷ್ಟು ಸುಂದರವಾಗಿದೆಯೋ ಅಲ್ಲಿಗೆ ತಲುಪುವ ದಾರಿ ಕೂಡ ಅಷ್ಟೇ ಭಯಾನಕವಾಗಿದೆ. ಈ ರಸ್ತೆಯಲ್ಲಿ ಒಂದು ಶ್ಮಶಾನ ಕೂಡ ಇದೆ. ಇಲ್ಲಿನ ಜನರು ಹೇಳೋ ಪ್ರಕಾರ ಇಲ್ಲಿನ ರಸ್ತೆಯಲ್ಲಿ ರಾತ್ರಿಯ ವೇಳೆ ಹೆಂಗಸು ಮದುವೆಯ ಡ್ರೆಸ್ ಧರಿಸಿ ಕಾಣಿಸಿಕೊಳ್ಳುತ್ತಾಳೆ. ಇದರೊಟ್ಟಿಗೆ ಕೆಲವು ಭಯಾನಕ ಶಬ್ದ ಕೂಡ ಕೇಳಿಬರುತ್ತದೆ. ದೆಹಲಿ ಕಾಂಟೋನ್ಮೆಂಟ್ ರೋಡ್. ಈ ರಸ್ತೆಯಲ್ಲಿ ಕೂಡ ಬಿಳಿ ವಸ್ತ್ರ ಧರಿಸಿದ ಆಕೃತಿ ಕಾಣಸಿಗುತ್ತದೆ. ದೆಹಲಿಯ ಜನರಿಗೆ ಈ ರಸ್ತೆ ಮೊದಲಿಂದಲೂ ಭಯಾನಕವಾಗಿದೆ ಮತ್ತು ಇಲ್ಲಿಂದ ಹೊರಡುವ ಮುನ್ನವೇ ಅವರಿಗೆ ಭಯ ಶುರುವಾಗುತ್ತೆ. ಈ ಮಹಿಳೆ ರಸ್ತೆಯಲ್ಲಿ ಸಂಚರಿಸುವ ಎಲ್ಲರಿಗೂ ಸಾಮಾನ್ಯವಾಗಿ ಕಾಣಸಿಗುತ್ತದೆ. ಕಸಾರಾ ಘಾಟ್, ಮುಂಬೈನ ಸಿಖ್ ಹೈವೇ. ಮುಂಬೈನ ಕಸಾರಾ ಘಾಟ್ ತುಂಬಾ ಭಯಂಕರವಾಗಿದೆ, ಏಕೆಂದರೆ ಇಲ್ಲಿ ಭೂತ ಇರುವಿಕೆಯ ಬಗ್ಗೆ ತುಂಬಾ ಉದಾಹರಣೆಗಳು ಬೆಳಕಿಗೆ ಬಂದಿವೆ. ಕೆಲವರಿಗೆ ತಲೆ ಇಲ್ಲದ ವ್ಯಕ್ತಿ ಕಾಣುತ್ತಾನೆ ಮತ್ತು ಕೆಲವರಿಗೆ ಮರದ ಮೇಲೆ ಕುಳಿತ ವ್ಯಕ್ತಿ ಕಾಣಸಿಗುತ್ತಾನೆ. ರಾತ್ರಿಯ ವೇಳೆ ಇಲ್ಲಿನ ದಟ್ಟ ಕಾಡಿನಿಂದಾಗಿ ಈ ರಸ್ತೆ ಇನ್ನೂ ಭಯಂಕರವಾಗಿ ಕಾಣಸಿಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಂಡಿಯಾದ ಮೋಸ್ಟ್ ಅಂಡ್ ಹಾಂಟೆಡ್ ರೋಡ್ಗಳು. ನೀವು ಈ ರಸ್ತೆಯಲ್ಲಿ ಸಂಚರಿಸುವಾಗ ತುಂಬಾ ಜಾಗರೂಕರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ಇನ್ನೂ ಜಾಸ್ತಿ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.